ರಾಘವೇಂದ್ರ ಸಪ್ತಾಹ ನೆರೆದಿರತಕ್ಕಂಥ ಎಲ್ಲ ಸಕಲ ಸದ್ಭಕ್ತರಿಗೆ ನಾನು ಮಾಡುವ ಅನಂತಾನಂತ ನಮಸ್ಕಾರಗಳು ಹಾಗೂ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲ ಸದ್ಭಕ್ತರಿಗೆ ಮೊನ್ ವಂದನೆ ಮಾಡ್ತಾ ಪೂಜ್ಯ ಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಹೇಳ್ತಾ ಈ ನೆರೆದಿರ್ತಕ್ಕಂಥ ಎಲ್ಲ ಜ್ಞಾನಿವರ್ಣ್ಯರಿಗೆ ಸಕಲ ಸೌ ಸದ್ಭಕ್ತರು ಜ್ಞಾನಿಗಳು ಹಾಗೂ ಭಜನಾ ಮಂಡಳಿಯ ಸಕಲ ಸದಸ್ಯರಿಗೆ ನನಗೆ ಸಂತೋಷ ಅನ್ನಿಸ್ತಾ ಇದೆ ನಿಮ್ಮೆಲ್ಲರ ಜೊತೆಗೆ ಇದು ಒಂದು ಅಳಲಿ ಸೇವೆ ರಾಘವೇಂದ್ರ ಗುರುಗಳು ನನಗೆ ಕರುಣಿಸಿದರು ದೊಡ್ಡ ದೊಡ್ಡ ದೊಡ್ಡದು ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಗುರಾಚಾರ್ಯರು ಅವರ ಜೊತೆಯಲ್ಲಿ ಅವರ ಸಂಭ್ರಮ ನೋಡಲಿಕ್ಕೆ ಬನ್ನಿ ಬನ್ನಿ ಅಂತ ಎಷ್ಟು ಪ್ರೀತಿಯಿಂದ ಕರೆದ್ರು ಅಂತಂದರೆ ನೋಡಿ ಸತ್ಕಾರ್ಯ ಮಾಡುವಾಗ ನಮಗೆ ಮಾಡೋ ಯೋಗ್ಯತೆ ಇಲ್ಲದೆ ಇದರಿಲ್ಲ ಕೊನೆಗೆ ನಾವು ಕಣ್ತುಂಬಿ ನೋಡಾದರೂ ಸಂತೋಷ ಪಡೋಣ ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೆ ಹೊರತಾಗಿ ಇಲ್ಲಿ ನಿಮ್ಮೆಲ್ಲರಿಗೂ ಮೊದಲು ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶರಣ ವಿಠಲಾಸಕ್ತ ಪ್ರಜ್ಞಾಪೀಠಸ್ಥಾಪಕ ಪ್ರಮಣಗ್ಂ ಪ್ರಮೇಯಜ್ಞಂ ಪ್ರದ್ಯುನಾಖ್ಯ ಗುರುಂ ಭಜೆ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ತಂ ಕಾಮಧೇನುವೆ ಆಪಾದಮಳಿಪರ್ಯಂತ ಗುರುಣಾ ಆಕೃತಿ ಸ್ಮರೆತ್ ತ ವಿಘ್ನ ಪ್ರಣಶ್ಯಂತ ಚ ಮನೋರಥ ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ ವಿಶ್ವೋದಯ ನಿಯತಿ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿವಿಧ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ನಾವು ರಾಯರ ಬಗ್ಗೆ ರಾಯರ ಬಗ್ಗೆ ಹೇಳೋದಕ್ಕೆ ಏನು ಅಂದರೆ ಒಂದು ಬೊಗಸೆ ನೀರ ನೀರಿನಲ್ಲಿ ಸಾಗರವನ್ನು ಒಂದು ಬೊಗಸೆ ನೀರಿನಲ್ಲಿ ಹಿಡಲಿಕ್ಕೆ ಮಾಡಿದಂಥ ಪ್ರಯತ್ನ ಅಂತ ಹೇಳಬಹುದೇ ಒಂದು ಬಿಂದು ನಾವು ಇಲ್ಲಿ ಯೋಚನೆ ಮಾಡ್ತಾ ಇರೋದು ಅವರ ಮಹಿಮೆ ಅವರ ಪವಾಡ ಪವಾಡ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ನಮ್ಮ ಮೇಲೆ ತೋರಿದ ಕರುಣೆ ಕಾಮಧೇನು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಲ್ಲರ ಪಾಲಿಗೆ ಇವತ್ತು ರಾಯರನ್ನು ಆರಾಧನೆ ಮಾಡಿ ಅಥವಾ ರಾಯರನ್ನು ಸೇವಿಸಿ ಖಾಲಿಗೆ ಹೋದವರು ಯಾರೂ ಇಲ್ಲ ಇಹ ಪರ ಎಲ್ಲವನ್ನೂ ನಮಗೆ ಕರುಣಿಸ್ತಾ ಇದ್ದಾರೆ ಎಷ್ಟು ಪುಣ್ಯ ಅಂತಂದರೆ ಮೇರು ಪರ್ವತಕ್ಕೆ ಅಂತ ಅನಂತಾದ್ರೀಶ್ರು ಹೇಳ್ತಾರೆ ಪ್ರಹ್ಲಾದ ಚರಿತ್ರೆಯಲ್ಲಿ ಏನಂತಂದರೆ ಈ ಪುಣ್ಯ ಎಷ್ಟು ಪುಣ್ಯ ಮೂರು ಜನ್ಮದಲ್ಲಿ ಗಳಿಸಿದ್ರಿ ನೀವು ಏನು ಅಂತಂದರೆ ಪ್ರಹ್ಲಾದರು ವ್ಯಾಸರು ರಾಘವೇಂದ್ರ ಸ್ವಾಮಿಗಳು ಬಾಲ್ಹಿಕ ರಾಜರಾಗಿದ್ದಾಗ ಎಲ್ಲ ಮೆರೆದದ ಪುಣ್ಯವನ್ನು ಏನು ಮಾಡಬೇಕು ಇದಕ್ಕೆ ಏನಂತಾರೆ ಹೆಚ್ಚು ಪುಣ್ಯ ಆದ ಕೂಡ ಅದನ್ನು ವೈಯೋಗ್ಯ ಆಗಿಲ್ಲ ಮುಕ್ತಿಯಲ್ಲಿ ಅದಕ್ಕೆ ಆ ಪುಣ್ಯವನ್ನು ಬಂದ ಬಂದವರಿಗೆ ಒಂದೊಂದು ನಾನು ಕೊಡುವೆನೆಂದು ಪ್ರಹ್ಲಾದ ರಾಜೇಂದ್ರನೇ ಶ್ರೀ ರಾಘವೇಂದ್ರ ರಾಯನಿಸಿ ಬಂಧು ಮಂತ್ರಾಲಯಕ್ಕೆ ಮುಂದೆ ಅಲ್ಲಿರೋ ಬಹು ಚಂದದಿಂದ ಅಂತ ಹೇಳ್ತಾರೆ ಅಂದರೆ ಪ್ರಹ್ಲಾದ ಚರಿತ್ರೆಯಲ್ಲಿ ಯಾಕೆ ಈ ಮಾತನ್ನು ಪ್ರಹ್ಲಾದ ಚರಿತ್ರೆಯಲ್ಲಿ ಅನಂತಾದ್ರೀಶ್ರು ಹೇಳಿದರು ಅನ್ನೋದಕ್ಕೆ ನಾವು ಒಂದು ಉದಾಹರಣೆನ ಪ್ರಮಾಣಗಳಿಲ್ಲದೆ ನಾವು ಯಾವುದನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಯಾಕಂದರೆ ನಮ್ಮ ಸಿದ್ಧಾಂತ ನಿಂತದ್ದೇ ಪ್ರಮಾಣಗಳ ಮೇಲೆ ಆಮೇಲೆ ಸಮನ್ವಯಗಳ ಆಧಾರದ ಮೇಲೆ ಆ ದೃಷ್ಟಿಯಿಂದ ನಾವು ನೋಡಿದ್ರೆ ಇಲ್ಲಿ ನರಸಿಂಹ ಪುರಾಣದ ಒಂದು ಶ್ಲೋಕ ಇದೆ ಆ ಶ್ಲೋಕದ ಏನು ಹೇಳ್ತಾರೆ ಅಂತಂದರೆ ಶಂಕುಕರ್ಣಾಖ್ಯ ದೇವಸ್ಥು ಬ್ರಹ್ಮಶಾಪಾಶ್ಚ ಭೂತಲೆ ಪ್ರಲ್ಹಾದ ವಿಖ್ಯಾತೋ ಭೂಭಾರ ರಕ್ಷಿಪಣೆ ರತಃ ಸ ಏವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದಾ ಕಲಿಯುಗೆ ರಾಮಸೇವಂ ಕುರ್ಮನ್ ಮಂತ್ರ ಕುರ್ವನ್ ಮಂತ್ರಾಲಯೇ ಭವತ್ ಅಂದರೆ ಏನರ್ಥ ಇಲ್ಲಿ ಅಂದರೆ ಶಂಕುಕರ್ಣಾಖ್ಯ ಎನ್ನುವ ದೇವತೆ ಸತ್ಯಲೋಕವಾಸಿಗಳಾದ ದೇವತೆ ಬ್ರಹ್ಮಶಾಪದಿಂದ ಅಂತ ಬ್ರಹ್ಮಶಾಪಾಶ್ಚ ಅಂತ ಹೇಳ್ತಾರೆ ಶಾಪ ಅಲ್ಲ ಇದು ವರ ಕೂಡ ನಮಗೆಲ್ಲರಿಗೆ ವರ ಅವರಿಗೆ ಶಾಪ ಅಂತ ಅನ್ ಅನ್ನಿಸಿರ್ಬೋದು ಆದರೆ ಅದು ಶಾಪ ಅಲ್ಲ ಯಾಕೆ ನಾವು ಇದನ್ನು ವಿಚಾರ ಮಾಡೋದಂತಂದರೆ ಅವರು ಬಂದದ್ದು ನಮ್ಮಂಥ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ ನಮ್ಮಂತಹ ಮಂದಮತಿಗಳಿಗೆ ಅವ್ರಿಗೆಲ್ಲರಿಗೂ ಉದ್ಧಾರ ಮಾಡಿ ಮೋಕ್ಷ ಕೊಡುವೇನೋ ಮುಕ್ತಿ ಕೊಡುವೆ ಕಡೆ ಮಾತು ನೃಪಸಿಂಹ ಅಂತ ಹೇಳ್ತಾರೆ ನರಸಿಂಹದೇವ್ರು ಆದರೆ ಅಂಥ ಮುಕ್ತಿಯನ್ನು ತಂದೆಗೆ ಕೊಡೋಣ ಮುಕ್ತಿಯನ್ನು ಬೇಡದೆ ಏನು ಮಾಡಿದ್ರಂದರೆ ದೈತ್ಯ ಬಾಲಕರಿಗೆಲ್ಲ ಅವರೇನಂತಂದರೆ ಬೋಧನೆ ಮಾಡಿದರು ಅವರಿಗೆ ಪ್ರಹ್ಲಾದರಾಗಿದ್ದ ಐದು ವರ್ಷದ ಬಾಲಕನಾಗಿದ್ದಾಗೆ ಗುರುತ್ವ ಗುರುತ್ವನ ಅರ್ಥ ಏನಂತಂದರೆ ಒಬ್ಬ ಗುರು ಯಾವ ರೀತಿ ತನ್ನ ಜ್ಞಾನ ಮಾರ್ಗದಿಂದ ಎಲ್ಲರನ್ನು ತನ್ನಡೆಗೆ ಸೆಳಿತಾನೆ ಅವನು ಗುರು ಅಂತ ಕರೆಸ್ಕೊಳ್ತಾನೆ ಅಂತ ಗುರುತ್ವ ಶಕ್ತಿ ರಾಯರಲ್ಲಿ ರಾಜರಾಗಿದ್ದಾಗೆ ಇತ್ತು ಯಾಕೆ ಅಂದರೆ ಪ್ರಾಣದೇವರ ವಿಶೇಷ ಆವೇಶ ಉಳ್ಳವರು ಪ್ರಹ್ಲಾದರಾಜರು ಅವರು ಶಂಕುಕರ್ಣ ಅನ್ನೋ ದೇವತೆ ಬ್ರಹ್ಮದೇವರ ಒಂದು ಇದರಿಂದ ಅಂದರೆ ನಾನು ಮೂಲರಾಮದೇವರ ಪೂಜೆಯನ್ನು ಯಾವಾಗ ಮಾಡೇನೋ ಅನ್ನುವ ಅವರ ಮನಸ್ಸಿನ ಭಾವವನ್ನು ತಿಳಿದ ಬ್ರಹ್ಮದೇವರೇನೆಂದರೆ ನೀನು ಭೂಲೋಕದಲ್ಲಿ ಜನಿಸು ಅಂತ ಕಳಿಸ್ತದೆ ಅಷ್ಟೇ ಅದು ಒಂದು ನಿಮಿತ್ತ ಹಿರಣ್ಯ ಉದರದಿಂದ ಇವರು ಬರಬೇಕಾಗಿತ್ತು ಅವನು ಕೂಡ ಉತ್ತಮ ಜಯ ದ್ವಾರಪಾಲಕ ಆ ದೃಷ್ಟಿಯಿಂದ ಒಂದಕ್ಕೊಂದು ಸಂಬಂಧಗಳನ್ನು ಕಲ್ಪಿಸಿ ಭಗವಂತ ಏನಂದ್ರೆ ಅವರಿಗೆ ಪ್ರಹ್ಲಾದ ಅಂತ ಕಳಿಸ್ಕೊಟ್ಟ ಶ ಈನು ಶಂಕುಕರ್ಣ ಅನ್ನುವ ದೇವತೆ ಪ್ರಹ್ಲಾದರು ಅನ್ನೋದು ನಮಗೆ ನರಸಿಂಹ ಪುರಾಣದಿಂದ ಗೊತ್ತಾಯಿತು ಅಂದರೆ ನರ್ಸ್ ಇನ್ನು ವ್ಯಾಸರಾಯರೇ ಮುಂದಿನ ಅವತಾರ ಸಾಮಾನ್ಯವಾಗಿ ನಾವು ಹನುಮ ಭೀಮ ಮಧ್ವ ಅಂತ ಆಚಾರ್ಯ ಮಧ್ವರ ಒಂದು ಅವತಾರತ್ರಯಗಳನ್ನೇ ಚಿಂತನೆ ಮಾಡ್ದಂಗೆ ರಾಯರದು ಕೂಡ ನಾವು ಬಾಲಿಕ ರಾಜರು ಮತ್ತು ಇದಳಿದಿದ್ದು ಯಾವ ಅವತಾರಗಳನ್ನು ನಾವು ನೋಡೋಲ್ಲ ಹೆಚ್ಚಾಗಿ ನಾವು ಹೇಳೋದು ಪ್ರಲ್ಹಾದ ವ್ಯಾಸ ಹಾಗೂ ರಾಘವೇಂದ್ರ ತೀರ್ಥರಂತೆಯೇ ನೋಡ್ತೀವಿ ಪ್ರಲ್ಹಾದರಂತೂ ಗೊತ್ತಾಯಿತು ನಮಗೆ ಇನ್ನು ಪ್ರಲ್ಹಾದರೇ ವ್ಯಾಸರು ಅನ್ನೋದು ಏನು ಸಾಕ್ಷಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಹ್ಲಾದರು ಅವರ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ಇವತ್ತಿಗೂ ಹರಿವರ್ಷ ಖಂಡದಲ್ಲಿ ನರಸಿಂಹರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡೋದಾದರೆ ಒಂದು ಬಾರಿ ನಾರದರು ಅಂದರೆ ನಿಮಗೆಲ್ಲ ಪ್ರಹ್ಲಾದರಾಯರ ಗುರುಗಳು ನಾರದರು ಅಂದರೆ ಕಯಾದುವಿನ ಗರ್ಭದಲ್ಲಿ ಇದ್ದಾಗನೇ ನಾರದರಿಂದ ಸಕಲವನ್ನು ಅರಿತವರು ಪ್ರಹ್ಲಾದರು ಗುರುನಾರದರಿಂದ ಅರಿತವರು ಅವರು ಎಲ್ಲವನ್ನು ಅಂದರೆ ಗುರುಗಳು ನಾರದರು ಪ್ರಹ್ಲಾದರಿಗೆ ಗುರುಗಳು ಒಂದು ಬಾರಿ ಗು ನ ಇವರೇನು ಮಾಡ್ತಾರೆ ನಾರದರು ಏನಂತಂದರೆ ಈ ಹರಿವರ್ಷ ಖಂಡಕ್ಕೆ ಬರ್ತಾರಂತೆ ಶಿಷ್ಯನಾದ ಪ್ರಲ್ವಾದನ ದರ ಭೇಟಿಯಾಗೋಬೇಕಂತ ಅದನ್ನೇ ಇಲ್ಲಿ ವಿಜಯದಾಸರು ರಚಿಸಿದ ವಿಜಯದಾಸರು ವ್ಯಾಸರಾಯರನ್ನು ಕುರಿತು ರಚಿಸಿದ ಒಂದು ಸುಳಾದಿಯಲ್ಲಿ ನಮಗೆ ಪ್ರಹ್ಲಾದರೇ ವ್ಯಾಸರಾಯರು ಅನ್ನೋದು ಗುರುತಾಗ್ತದೆ ಈಗ ಪ್ರಲ್ಹ್ಲಾದರೆ ಅಂತ ಗುರುತಾದ ಮೇಲೆ ವ್ಯಾಸರಾಯರೇ ರಾಘವೇಂದ್ರ ಸ್ವಾಮಿಗಳಂತಂತೂ ಮೊದಲನೇ ಶ್ಲೋಕದಲ್ಲೇ ನಮಗೆ ಅನುಭವಕ್ಕೆ ಬಂದಿತ್ತು ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ದಿವಸ ನಾರಂದ ಮುನೀಶ್ವರ ನಂದ ಗೋಪನ ಕಂದ ಇಂದಿರಾ ರಮಣನ ಸಂದರ್ಶನ ಮಾಡಿ ಬಂದ ಹರಿವರ್ಷವೆಂದೆಂಬ ಗಾಯನದಿಂದ ನಿಂದು ನರ ಮೃಗಗೆ ವಂದಿಸಿ ತೆರಳುತ್ತೀರಿ ಅಂದು ಪ್ರಹ್ಲಾದನ ದ್ವಂದ್ವ ಪಾದ ಕೆರಗಿ ಇಂದು ದ್ವಾರಕಾಪುರದಿಂದ ಪೊರಟು ನಡೆ ತಂದು ವಾರ್ತೆ ಏನ ದೀನ ದಿನಬಂಧು ಎನಿಸಿ ಕೊಂಬ ವೃಂದಾರಕ ಮುನಿ ಮುಂದು ಗಾಣದಲೆ ಕಣ್ಣಿದ ಭಾಷ್ಪೋದಕ ಬಿಂದುಗಳು ದುರಿಸಿತ ನಂದ ನಂದನ ಚರಿತೆ ಒಂದೊಂದು ಪೇಳಲದರಿಂದ ಮೈಮರೆದು ಹೋ ಎಂದು ಶಿರ್ವಾದೂಗಿ ಮುನಿಗೆ ಎರಗಿ ಕಂದರ ಬಾಗಿ ನಾನೆಂದಿಗೆ ಕೃಷ್ಣನ ಒಂದಿಸುವ ನೆನಲು ಮಂದಹಾಸದಿಂದ ಮಂದರೋದ್ಧಾರ ವಿಜಯ ವಿಠಲ ಯಶೋಧೆ ಕಂದನ ಲೀಲೆಯಾನಂದ ಪೇಳೆನ್ನ ಅಂದ ಮುನಿ ವಿವರಿಸಿದ ನಲಿದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹರಿವರ್ಷ ಖಂಡಕ್ಕೆ ಬಂದಾಗ ನಂದಗೋಪನ ಕಂದ ಅಂದರೆ ದ್ವಾರಕ್ಕೆ ದ್ವಾಪರದಲ್ಲಿ ನಡೆದ ಘಟನೆ ಇದನ್ನು ಏನು ಮಂದ ದ್ವಾಪರದಲ್ಲಿ ಕೃಷ್ಣನ ನಾನು ಸಂದರ್ಶನವನ್ನು ಮಾಡಿ ಬಂದೆ ಅಂತ ಹೇಳ್ತಾರೆ ನಾರದರು ನಾರದ್ರ ಒಂದೊಂದೇ ಚರಿತೆ ನರಮೃಗಗೆ ವಂದಿಸಿ ಅಂದರೆ ಅಲ್ಲಿ ಉಪಾಸನೆ ಮಾಡುವಂಥ ನರಸಿಂಹರೂಪಿ ಪರಮಾತ್ಮನಿಗೆ ವರ್ಣ ನಮಿಸಿ ತೆರಳು ತೆರಳುತ್ತಿರುವಾಗ ಪ್ರಹ್ಲಾದರು ಅವರಿಗೆ ಪ್ರಾರ್ಥನೆ ಮಾಡ್ತಾರಂತೆ ಏನು ದ್ವಾರಕೆಯಿಂದ ಬಂದಿದ್ದೀರಿ ಕೃಷ್ಣನ ವಿಷಯವನ್ನು ಕುರಿತಾಗಿ ಹೇಳ್ರಿ ಯಾಕೆಂದರೆ ಎಲ್ಲೇ ಹರಿಭಕ್ತರು ಸೇರಿದರು ಅಂತಂದರೆ ಹರಿಭಕ್ತರ ವಿಷಯಗಳನ್ನೇ ಮಾತಾಡ್ತಾರೆ ಹರಿ ವಿಷಯಕವಾಗೇ ಈ ಚರ್ಚೆ ಇರ್ತದೆ ಏನು ಹೇಳ್ರಿ ಅಂತ ಕೇಳಿದಾಗ ಆವಾಗ ಒಂದೊಂದೊಂದೊಂದೇ ಚರಿತ್ರೆಗಳಂದರೆ ಕೃಷ್ಣನ ಲೀಲೆಗಳನ್ನೆಲ್ಲ ಹೇಳ್ತಾ 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 ಹೋಗ್ತಾರೆ ಅದನ್ನು ಕೇಳಿ ಕಣ್ಣಿನಿಂದ ಭಾಷೋದಕ್ಕೆ ಬಂದು ಏನಂತಾರೆ ಪ್ರಹ್ಲಾದರು ಅಂತಂದರೆ ಶಿರುವದೂಗಿ ನಾನು ಎಂದಿಗೆ ಕೃಷ್ಣನನ್ನು ವಂದಿಸುವೆ ಎಂದೆ ನಾನು ಕೃಷ್ಣನನ್ನು ವಂದಿಸಿ ಅನುಗ್ರಹ ಪಡೀಲಿ ಅಂತ ಕೇಳಿದಾಗ ಮುಂದೆ ಹೇಳ್ತಾರೆ ಲೀಲೆ ಎಂದು ಕೇಳಿದಾಗ ಅಂದವಾಗಿ ನಲಿದು ನಾನು ಯಾವಾಗ ವಂದಿಸ್ಲಿ ಅವನ ಯಾವಾಗ ಪೂಜೆ ಮಾಡಲಿ ಯಾವಾಗ ನಾನು ಅನುಗ್ರಹ ಪಡೆಯಲಿ ಕೃಷ್ಣ ಪರಮಾತ್ಮಂದು ಅಂತ ಕೇಳಿದಾಗ ಹೇಳ್ತಾರೆ ಸಕಲ ದೇವರಳು ರುಕ್ಮಿಣಿ ಅರಸನ್ನ ಸುಖ ಸಮುದಾಯಕ್ಕೆ ಅಕಟನಾನೇನೆಂಬೆ ಸಕಲ ಭೂಷಣ ಸುರನಿಕರ ಸಂದಣಿಯಲ್ಲಿ ಮುಕುತಾ ಮುಕುತರ ಸೇವಕರ ಕರದಿಂದ ಕಳಂಕನಾಗಿ ಸಕಲ ಸೇವೆಯ ಗೊಂಬ ಮಕ್ಕಳ ಮಾಣಿಕರಂಗ ವಿಜಯ ವಿಠಲ ಭಕ್ತರೊಳಗ್ರಣಿ ಯುಕತಿಯಲ್ಲಿ ಪೇಳಿದನು ಎಲ್ಲರಿಗಿಂತ ದೊಡ್ಡವನಾದ ಸರ್ವೋತ್ತಮನಾದ ಸರ್ವೇಶ್ವರನಾದ ರುಕ್ಮಿಣಿ ಪ ಪತಿಯಾದ ರುಕ್ಮಿಣಿಯ ಅರಸನ್ನ ಸುಖ ಸಮುದಾಯಕ್ಕೆ ನಾನು ಏನಂತ ವರ್ಣನೆ ಮಾಡಲಿ ನಾರದರು ಬಂದರು ಎಲ್ಲರ ಮನೆ ಮನೆ ಹೊಕ್ಕರು ಅರವತ್ತು ಸಾವಿರ ನಾನು ಹೇಳ್ತೀವಿ ಹದಿನಾರು ಸಾವಿರ ನೂರೆಂಟು ಮಡದಿಯರ ಮನೆಗಳಿಗೆ ಹೋಗಿ ಬಂದ್ರಂತೆ ನಾರದ್ರು ಸಂದರ್ಶನ ಮಾಡಿದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಲೀಲೆ ಮಾಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಒಂದು ಮನೆಯಲ್ಲಿ ಮುಂಜಿವಿ ಒಂದು ಮನೆಯಲ್ಲಿ ಏನಂತಾರೆ ಸ್ನಾನಕ ತಯಾರಾಗಿದ್ದ ಒಂದು ಮನೆಯಲ್ಲಿ ಯಜ್ಞ ಮಾಡ್ತಾ ಇದ್ದ ಒಂದು ಮನೆಯಲ್ಲಿ ರಾಜ್ಯಸಭೆ ನಡೆಸಿ ಇದೆಲ್ಲ ನೋಡಿ ಬಂದು ಒಂದೊಂದು ಹೇಳಿದಾಗ ಭಾಳ ಸಂತೋಷಪಟ್ಟು ಈ ಮಕ್ಕಳ ಮಾಣಿಕ ರಂಗ ನೋಡಿರಿ ಮಕ್ಕಳ ಮಾಣಿಕ್ಯ ರಂಗ ಅಂದರೆ ಮುದ್ದು ಕೃಷ್ಣ ಅಲ್ಲಿಲಿಂದ ಹಿಡಿದು ಎಲ್ಲವನ್ನು ವಿಷಯವನ್ನು ಸವಿಸ್ತಾರವಾಗಿ ನಾರದ್ರು ಅವ್ರ ಮುಂದೆ ಹೇಳಿದರು ಅಂತ ನಾವಿಲ್ಲಿ ಅರ್ಥೈಸ್ಕೋಬೇಕು ಆಮೇಲೆ ಏನು ಹೇಳ್ತಾರೆ ಅವಾಗ ಇಲ್ಲಿ ಹೇಳ್ತಾರೆ ಹರಿಯ ಪಾದ ಕೆರಗಿ ವರ ಪ್ರಲ್ಹಾದನು ಎರಡೊಂದು ಮಾರ್ಗದಲ್ಲಿ ಕೃಷ್ಣನ ಮೂರ್ತಿಯ ಪರಿಪರಿಯಲಿ ಭಜಿಸಿ ಧನ್ಯನಾಗುವೇನೆಂದು ಸುರಮುನಿಗೆರಗಿ ನಿಂದಿರಲಾಗಿ ನಾರದರು ಕರುಣದಿಲಿ ಉತ್ತರವ ಪೇಳಿದನ ಧರೆಯೋಳು ಜನಿಸುವ ವರವ ಪಡೆದು ಇಪ್ಪೆ ಪರಮ ಭಾಗವತರ ವರಮಣಿಯೇ ನೀನು ದಾರೋಣಿಯೊಳಗವ ತರಿಸಿ ಅಧಿಕವಾದ ಮಾರುತ ಮತದೊಳಗೆ ಚರಿಸಿ ಕೃಷ್ಣನ ಪೂಜೆ ನಿರುತ ಬೀಡದೆ ಮಾಡಿ ಹರುಷ ಬಾಡೆಂದೆನಲು ಕರುಣವಾರಿದಧೀ ನರ ಹರಿ ವಿಜಯ ವಿಠಲನ ಸ್ಮರಿಸಿ ಶೇಷಾಂಶ ಧರಿಸಿ ದೇಹವಾ ತಾಳ್ದ ಅವಾಗ ನಾರದರು ಹೇಳ್ತಾರಂತೆ ಏನು ಯೋಚನೆ ಮಾಡಬೇಡ ಹೆಂಗಿದ್ರೂ ನಿನಗೆ ಇನ್ನೊಂದು ಜನ್ಮ ಪುಟ್ಟು ಜನ್ಮ ಅಂತ ನೀನು ಪಡೆ ದ್ವಿಜ ಜನ್ಮ ಪಡೆದು ನೀನು ಹೋಗಿ ಮದ್ ಮರುತ ಮತದಲ್ಲಿ ಮಧ್ವ ಮತದ ಸಿ ಇದರಲ್ಲೇ ನೀನು ಜನಿಸಿ ಪೂಜೆ ಮಾಡಬಹುದು ಅಂತ ಉಪಾಯ ಹೇಳಿಕೊಟ್ರು ಅಂತ ಹೇಳ್ತಾರೆ ಅಲ್ಲಿ ಏನು ಅಂತಂದರೆ ಗೆರೆಗೆ ನನಗೆ ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕೂಡ ಮೊಟ್ಟ ಮೊದಲ ಗೃಹಸ್ಥಾಶ್ರಮಿ ರಾಜ ಪ್ರಹ್ಲಾದರು ರಾಜರು ಎರಡನೇ ಆಶ್ರಮ ದ್ವಿಜ ಜನ್ಮ ಅಂದರೆ ಎರಡನೇ ಜನ್ಮದಲ್ಲಿ ಅವರೇನಂತಂದರೆ ಯತಿ ಆಶ್ರಮವನ್ನು ಧರಿಸಿ ವ್ಯಾಸರಾಯರಾಗಿ ಪೂಜೆ ಮಾಡುವ ಒಂದು ಸೌಭಾಗ್ಯವನ್ನು ಪಡೆದರು ಕೃಷ್ಣನ ಪೂಜೆ ನಿರತ ಮಾಡಿ ಇಲ್ಲಿ ಕೃಷ್ಣನ ಪೂಜೆ ಎಲ್ಲಿ ಮಾಡಿದರು ಅಂತಂದರೆ ಪಂಡರಾಪುರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಪಾದರಾಜರು ವ್ಯಾಸರಾಯರ ಗುರುಗಳು ಮುಂದೆ ಅವರು ಎಲ್ಲಿ ಜನನ ತಾಳಿದರು ಅಂದರೆ ಶೇಷಾವತಾರ ಶೇಷಾಂಶ ಧರಿಸಿ ದೇಹವ ತಾಳಿ ಬಂದರು ಅಂತ ವ್ಯಾಸರಾಯರ ಒಂದು ಅವತಾರದ ಒಂದು ಇದನ್ನು ವಿಜಯದಾಸರು ನಮಗೆ ಹೇಳ್ಕೊಡ್ತಾರೆ ಮುಂದೆ ಅಟ್ಟತಾಳದಲ್ಲಿ ಹೇಳ್ತಾರೆ ಬನ್ನೂರ ಸ್ಥಳದಲ್ಲಿ ಜನಿಸಿದರು ಬ್ರಹ್ಮಣ್ಯ ತೀರ್ಥರ ಪಾವನಕರದಲ್ಲಿ ಸನ್ಮಾನವಾಗಿ ಪಾಲನವಾದರು ಮುನಿರನ್ನ ಶ್ರೀಪಾದ ರಾಯಣ್ಣ ಬಳಿಯಲ್ಲಿ ಚೆನ್ನಾಗಿ ವಿದ್ಯಾ ಸಂಪನ್ನವಾದರು ಬಲು ಬೇವಾಟ್ಯವ ಬೇವಾಟ್ಯವನಾಡಿ ಸುಪ್ರಸನ್ನ ಹರಿಯ ಕಾರುಣ್ಯ ಪಡೆದರು ಚೆನ್ನಾಗಿ ಕೃಷ್ಣ ಶ್ರೀ ವಿಜಯ ವಿಠಲನ್ನ ಸನ್ನುತಿ ಸನ್ನುತಿಸಿ ಧ್ಯಾನವನೇ ಕೈಕೊಂಡ ಎಲ್ಲಿ ಬಂದರು ಅಂದರೆ ಬನ್ನೂರು ಗ್ರಾಮದಲ್ಲಿ ಬ್ರಹ್ಮಣ್ಯ ತೀರ್ಥರ ಕರಕಮಲದಿಂದ ಬ್ರಹ್ಮಣ್ಯ ತೀರ್ಥರು ಸೂರ್ಯಾಂಶ ಸಂಭೂತರು ಅವರ ಒಂದು ಅನುಗ್ರಹದಿಂದ ಆಗಲೇ ಸತಿ ಹೋಗಬೇಕು ಸಹಗಮನ ಮಾಡಬೇಕು ಮೃತನಾದ ಪತಿಯೊಂದಿಗೆ ಅಂತ ನಿರ್ಧಾರ ಮಾಡಿದಂತಹ ಒಬ್ಬ ಸಾಧ್ವಿ ರಾಮಾಚಾರ್ಯ ಅನ್ನುವ ದಂಪತಿಗಳ ಗರ್ಭದಿಂದ ಮತ್ತೆ ವ್ಯಾಸರಾಯರು ಹುಟ್ಟಿದರು ಸುಮಂಗಲಿ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಪಡೆದದಕ್ಕೆ ವ್ಯಾಸರಾಯರು ಮುಂದೆ ಅವರ ಜನನೇ ವಿಚಿತ್ರ ಬಂಗಾರದ ಹರಿವಾಣದಲ್ಲಿ ಭೂಸ್ಪರ್ಶವಾಗದಂತೆ ತೆಗೆದುಕೊಂಡು ಬಂದು ಬ್ರಹ್ಮಣ್ಯ ತೀರ್ಥರವರನ್ನು ಸಾಕಿ ಸಲಹಿ ಎಂಟು ವರ್ಷದ ಮ ಮಗುವಿಗೆ ಏನಂದರೆ ಮುಂಜಿಯೆ ಎಲ್ಲ ಮಾಡಿ ಭಗವಂತನಿಗೆ ನೀವು ಸ್ತನ್ಯಪಾನವೇ ಮಾಡದೆ ಬೆಳೆದಂಥವ್ರು ವ್ಯಾಸರಾಯರು ಎಂಟು ವರ್ಷದ ಮಗುವಿಗೆ ತಂದು ಶ್ರೀಪಾದರಾಜರ ಹತ್ತಿರ ಅವರಿಗೆ ಶಿಷ್ಯತ್ವ ವಹಿಸಿ ಶ್ರೀಪಾದರಾಜರ ಹತ್ತಿರ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಶಾಸ್ತ್ರಗಳನ್ನು ಕಲೀಲಿಕ್ಕೆ ಕಳಿಸ್ತಾರೆ ಈ ವ್ಯಾಸರಾಯರ ಒಂದು ಜೀವನ ಚರಿತ್ರೆ ನೋಡಿದರೆ ನೋಡಿದ್ರೆ ಏಸುಮುನಿಗಳಿದ್ದು ಏನು ಮಾಡಿದರಯ್ಯ ವ್ಯಾಸಮತ ಮಧ್ವಮತವನ್ನು ಉದ್ಧರಿಸಿದರು ಅಂತ ಹೇಳ್ತಾರೆ ಮತ್ತು ವ್ಯಾಸರಾಯರಂದರೆ ಮಧ್ವರಾಯರ ಲೀಲೆ ನವರತ್ನದ ಮಾಲೆಯ ಪ್ರಮೇಯ ರತ್ನಗಳನ್ನು ಕೂಡ ಹೇಳಿದವರು ವಿ ಸಿದ್ಧಾಂತಗಳನ್ನು ಸತ್ಸಿದ್ಧಾಂತಗಳನ್ನು ಹೇಳಿದವರು ಆಚಾರ್ಯರ ಕೀರ್ತಿ ಪತಾಕೆಯನ್ನು ಧ್ವಜ ಉತ್ತರಕ್ಕೂ ತಗೊಂಡು ಹೋದವರು ಚೇ ಈಗ ನಾವೇನು ನೋಡ್ತೀವಿ ಬಂಗಾಲ ಅಲ್ಲಿ ಎಲ್ಲ ಏನಂತಂದರೆ ವ್ಯಾಸರಾಯರ ಒಂದು ಅನುಗ್ರಹದಿಂದಲೇ ಮಧ್ವಮತದ ಸಿದ್ಧಾಂತ ಅಲ್ಲೆಲ್ಲ ಪ್ರಚಲಿತವಾಯ್ತು ಅಂತ ಹೇಳ್ತಾರೆ ಕಾಶಿ ಮಿಶ್ರಧರ ಮುಂತಾದ ದೊಡ್ಡ ದೊಡ್ಡ ಅದ್ವೈತ ಪಂಡಿತರನ್ನು ಸೋಲಿಸಿ ಮಧ್ವಮತದ ಧ್ವಜವನ್ನು ಉತ್ತುಂಗಕ್ಕೆ ಏರಿಸಿದವರು ವ್ಯಾಸರಾಯರು ಅದನ್ನೊಂದು ಹೇಳ್ತಾರೆ ಅದರ ಜೊತೆಗೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಅನ್ನುವ ಮೂರು ವ್ಯಾಸತ್ರಯರಂತೆ ಅಂತ ಕರೀತಾರೆ ಆ ತ್ರಯಗಳನ್ನು ರಚನೆ ಮಾಡಿಕೊಟ್ಟು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿ ಕೃಷ್ಣನನ್ನು ಮನಸಾರೇ ಪೂಜಿಸಿದರು ಕೃಷ್ಣನ ವಿಗ್ರಹ ಎಲ್ಲಿ ಸಿಕ್ಕಿತು ಅವರಿಗೆ ಅಂತಂದರೆ ಪಂಡರಾಪುರದಲ್ಲಿ ಒಂದು ಜ ಒಂದು ಸಾರಿ ಶ್ರೀಪಾದರಾಜರೊಂದಿಗೆ ಗುರುಗಳೊಂದಿಗೆ ಅವರು ಯಾತ್ರೆಗೆ ಬಂದಾಗ ಎಲ್ಲ ನಾನು ಪೂ ಸ್ನಾನ ಮಾಡಿಕೊಂಡು ಆನಿಕ ಮುಗಿಸ್ಕೊಂಡು ಬರ್ತೇನೆ ನೀನೆಲ್ಲ ಪೂಜೆಗೆ ಅಣಿ ಮಾಡು ಅಂತ ಹೇಳಿದಾಗ ಎಲ್ಲ ಸಂಪುಟಗಳನ್ನು ತೆಗಿತಾಯಿರ್ತಾರೆ ಎರಡು ಸಂಪುಟ ಮಾತ್ರ ಯಾವತ್ತೂ ತೆಗಿಲಿಕ್ಕೆ ಬಂದಿರಲ್ಲಂತೆ ಅದೇನೋ ಗೊತ್ತಿಲ್ಲ ಏನೋ ಬೇಕಂತ ಶಿಷ್ಯನಿಗಾಗಿ ಉಳಿಸಿದ್ರು ಶ್ರೀಪಾದರಾಜರು ಅದನ್ನು ನಾವು ಅಂದ್ಕೋಬೇಕು ಆ ಸಂಪುಟವನ್ನು ಇವರು ತೆಗೆದ ತಕ್ಷಣ ಏನಂತಂದರೆ ಅಲ್ಲಿ ಕೃಷ್ಣನ ವಿಗ್ರಹವನ್ನು ಕಂಡ್ರು ಕೃಷ್ಣನ ವಿಗ್ರಹವನ್ನು ಕುಣಿತಾ ಇರೋ ಕೃಷ್ಣನ ನೋಡಿ ಅಲ್ಲಿದಲ್ಲೇ ಸಾಲಿಗ್ರಾಮಗಳು ಎರಡೂ ಸಾಲಿಗ್ರಾಮಗಳ ಕೈಯಲ್ಲಿ ಹಿಡಿದು ತಾಳದಂತೆ ತಟ್ಟತಾ ಕುಣಲಿಕ್ಕೆ ಶುರು ಮಾಡಿದರು ಯಾಕಂದರೆ ಬಂದ ಅವತಾರ ತಾವು ತಾಳಿ ಬಂದ ಉದ್ದೇಶ ಏನು ಅದು ಉದ್ದೇಶ ಪೂರ್ಣ ಆಯಿತು ಕೃಷ್ಣನ ವಿಗ್ರಹ ಕೈಯಲ್ಲಿ ಬಂತು ಎಷ್ಟು ಸಂತೋಷ ಆಯಿತು ಅಂತಂದರೆ ಅಪರಿಮಿತ ಆನಂದದಿಂದ ಮೈ ಮರೆತು ಕುಣಲಿಕ್ಕೆ ಶುರು ಮಾಡ್ತಾರೆ ವ್ಯಾಸರಾಯರು ಆಗ ಶ್ರೀಪಾದರಾಜರು ಬಂದರು ಬಂದ ತಕ್ಷಣ ನೋಡಿ ಕೃಷ್ಣನನ್ನು ಯಾವಾಗಲೂ ನೋಡ್ತೀವಿ ಅವನು ಬಲಗಾಲ ಮೇಲೆ ಹಾಕಿ ಈ ರೀತಿ ನಾವು ನಿಂತದ್ದು ನೋಡ್ತೇವೆ ಆದರೆ ಶ್ರೀಪಾದರಾಜರು ಬಂದ ತಕ್ಷಣ ಆ ಮೂರ್ತಿ ಹೀಗಾಗಿ ನಿಂತುಬಿಡ್ತಂತೆ ಅಂದರೆ ಎಡಗಾಲನ್ನು ಮೇಲೆ ಹಾಕಿ ಬಲಗಾಲನ್ನು ಕೆಳಗಿಟ್ಟು ಬಿಡ್ತಂತೆ ಆ ಮೂರ್ತಿಯನ್ನು ನೋಡಿದ ತಕ್ಷಣ ಅದೇ ಅದೇ ಥರ ಆದ ತಕ್ಷಣ ಏನಿದು ವಿಚಿತ್ರ ಆದರೂ ಅವರು ಸುಮ್ಮನಾಗಿಬಿಟ್ರು ಆಯಿತು ಭಗವಂತನಿಗೂ ಭಕ್ತನಿಗೂ ಮಿಲನವ ಭೇಟಿ ಆಯಿತು ಆ ವಿಗ್ರಹವನ್ನು ಅವರಿಗೆ ಪೂಜೆ ಮಾಡಲಿಕ್ಕೆ ಕೊಟ್ಟರು ಮುಂದೆ ಅದೇ ರೀತಿ ಪ್ರತಿಮೆಯನ್ನು ಅದೇ ರೀತಿ ವಿಗ್ರಹವನ್ನು ಕಾಕೋಳನಲ್ಲಿ ಶ್ರೀಪಾದರಾಜರು ಸ್ಥಾಪನೆ ಮಾಡಿರ್ತಾರೆ ಅದನ್ನು ಕೂಡ ನಾವು ನೋಡಬಹುದು ಇಂದಿಗೂ ಕಾಕೋಳ ಕ್ಷೇತ್ರದಲ್ಲಿ ಅದೇ ರೀತಿ ಈ ಈ ಶ್ರೀಪಾದರಾಜರ ವ್ಯಾಸರಾಯರ ಒಂದು ಅವತಾರವನ್ನು ನೋಡಿದ್ವಿ ಮುಂದೇನು ಹೇಳ್ತಾರೆ ಗುರುವ್ಯಾಸ ಮುನಿ ಗುರುವ್ಯಾಸ ಮುನಿ ಎಂದು ಧಾರುಣಿಯೊಳ ಧಾರುಣಿಯೊಳ ಪೆಸರಾಗಿ ನೆರೆದು ಸಜ್ಜನರಿಗೆ ನ್ಯಾಯ ಕರೆದು ಶಾಸ್ತ್ರ ಆರು ಹಿ ವೈಷ್ಣವ ಮತ ಅದರಿಂದ ಉದ್ಧರಿಸಿ ಪೊರೆದು ನಂಬಿದವರ ಎರಡೊಂದು ಜನ್ಮ ಸುಂದರ ಗರ್ಭದಲ್ಲಿ ಬಂದು ಪರಿಪೂರ್ಣ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ನಡೆದು ಎರಡೊಂದು ಉತ್ತಮ ಗುರು ಸಂತತಿಯೊಳಗೆ ಚರಿಸಿ ಚತುರಾಶ್ರಮ ಧರಿಸಿ ಚತುರರಾಗಿ ಭರತ ಖಂಡದಳು ಪಸರಿಸಿ ಕೀರ್ತಿಯ ಪಡೆದು ಭರದಿಂದ ವಾಲಗಸುರರಿಂದ ಕೈಗೊಳ್ಳುತ್ತ ಪರಲಕದಲ್ಲಿ ಒಪ್ಪಿ ನಿರಾಮಯ ವಿಜಯ ನಿಧಿ ವಿಜಯವಿಠಲರೇನ ನೆರೆ ನಂಬಿ ಪ್ರತಿದಿನ ಮೆರೆದು ಮೂರ್ಧನ್ಯರಾಗಿ ಮತ್ತೆ ಹೇಳ್ತಾರೆ ಅಂದರೆ ವ್ಯಾಸರಾಯರು ಬಂದ ಮೇಲೆ ಯತಿ ಆಶ್ರಮ ಧರಿಸಿದ ಮೇಲೆ ಗುರುಗಳು ಮೆರೆದಿದ್ದು ಸಕಲ ಭರತಖಂಡವನ್ನು ಸಂಚಾರ ಮಾಡಿದ್ದು ಅನೇಕ ಸಮಾಜ ಸೇವೆಯ ಕೆಲಸ ಮಾಡಿದ್ದು ದಾಸಕೂಟವನ್ನು ಸ್ಥಾಪಿಸಿದ್ದು ವ್ಯಾಸಕೂಟ ಏನಿತ್ತು ವ್ಯಾಸರಾಯರಿಂದ ದಾಸಕೂಟ ಸ್ಥಾಪನೆಯಾಯಿತು ಮತ್ತು ಪುರಂದರದಾಸರಿಗೆ ಅಂಕಿತವನ್ನು ನೀಡಿದರು ಕನಕದಾಸರು ಪುರಂದರದಾಸರು ವಿದ್ಯಾರಣ್ಯರಂತಹ ಮಹಾ ಅರಣ್ಯ ಅದ್ವೈತ ಅರಣ್ಯರನ್ನು ಗೆದ್ದಂತಹ ಒಂದು ಮಹಾಪರಾಕ್ರಮಿಗಳು ಕೃಷ್ಣರಾಜನಿಗೆ ಕುಹಯೋಗವನ್ನು ಕಳೆದ್ರು ಈ ರೀತಿ ವಿಜಯನಗರದ ಹಂಪಿಗೆ ಬಂದಂತಹ ಆಗಿನ ಕಾಲಕ್ಕೆ ಹಂಪಿ ಕ್ಷೇತ್ರಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಪರದೇಶಿಗರು ಕೂಡ ವ್ಯಾಸರಾಯರ ಬಗ್ಗೆ ಹೇಳ್ತಾರೆ ಏನು ಅಂತಂದರೆ ಕೃಷ್ಣದೇವರಾಯನ ಕಾಲಕ್ಕೆ ದಾರಿಯಲ್ಲೆಲ್ಲ ಮುತ್ತು ರತ್ನ ಚಿನ್ನಗಳೆಲ್ಲ ಮಾರಾಟ ಆಗ್ತಾ ಇದೆ ದೊಡ್ಡ ಸಾಮ್ರಾಜ್ಯ ಆದರೆ ಆ ರಾಜ ಒಬ್ಬ ಕಾವಿ ಬಟ್ಟೆ ಧರಿಸಿರ್ತಾನೆ ಅಂದರೆ ವಸ್ತ್ರ ಅವ್ರು ಹೇಳೋದು ಆರೆಂಜ್ ಕಲರ್ ವಸ್ತ್ರವನ್ನು ಧರಿಸಿರ್ತಾನೆ ಅಂತಹ ಮನುಷ್ಯನ ಆ ವ್ಯಕ್ತಿಯ ಮಾತನ್ನು ಕೇಳಿ ಬರ್ತಾನೆ ಅವರೊಂದು ಮಾತಿನಂತೆ ನಡೀತಾನೆ ಅಂತಂದರೆ ಅವ್ರು ಬೇರೆ ಯಾರೂ ಅಲ್ಲ ವ್ಯಾಸರಾಜರೇ ಹನ್ನೆರಡು ವರ್ಷಗಳ ಕಾಲ ತಿರುಪತಿ ವೆಂಕಟೇಶನನ್ನು ಮುಟ್ಟಿ ಪೂಜೆ ಮಾಡಿದವರು ಇಂತಹ ಅನುಸಂಧಾನಪೂರ್ವಕವಾಗಿ ವ್ಯಾಸರಾಯರು ಮನಃಪೂರ್ವಕವಾಗಿ ಪ್ರಹ್ಲಾದರೆ ವ್ಯಾಸರಾಜರು ಇದನ್ನು ನಮಗೆ ಗೊತ್ತಾಯಿತು ಅದನ್ನು ಮುಂದೆ ಜತೆಯಲ್ಲಿ ಹೇಳ್ತಾ ಇದ್ದಾರೆ ವಿಜಯದಾಸರು ಪ್ರಹ್ಲಾದನೆ ವ್ಯಾಸ ಮುನಿಯೇ ರಾಘವೇಂದ್ರ ಅಹುದೆಂದು ಭಜಿಸಿರೋ ವಿಜಯ ವಿಠಲ ಒಲಿವ ಪ್ರಹ್ಲಾದನೆ ವ್ಯಾಸ ಮುನಿಯೇ ರಾಘವೇಂದ್ರ ರಹುದೆಂದು ಭಜಿ ವಿಜಯ ವಿಠಲ ಒಲಿವ ನೋಡಿ ಪ್ರಹ್ಲಾದರೇ ವ್ಯಾಸರಾಯರು ವ್ಯಾಸರಾಯರೇ ರಾಘವೇಂದ್ರರಾಯರು ನಮ್ಮ ಮಕ್ಕಳಾಗಲಿ ನಮ್ಮ ಮುಂದಿನ ಜನಾಂಗವಾಗಲಿ ಯಾವುದಾದ್ರೂ ಪ್ರಮಾಣ ಬೇಡ್ತಾರೆ ಸುಮ್ಮ ಸುಮ್ಮನೆ ನಾವು ಹೇಳಿದ್ವಿ ಅಂದರೆ ಇಲ್ಲ ಅವರು ಅವತಾರ ಇವರು ಇವರು ಅವತಾರ ಅವರು ಅಂದರೆ ನಮ್ಮ ಮಾತು ಅವರು ಒಪ್ಪಲ್ಲ ಅದಕ್ಕೆ ನಮ್ಮ ಹಿರಿಯರ ಮಾತು ಎನ್ನ ಮಾತಲ್ಲ ಇದು ನಾನು ಹೇಳ್ತಾ ಇಲ್ಲ ಇದು ಇದು ವಿಜಯದಾಸರು ಹೇಳ್ತಾ ಇದ್ದಾರೆ ವಿಜಯದಾಸರ ಮಾತು ಜ್ಞಾನಿಗಳ ಮಾತು ಅವರು ನಮಗೆ ಇದೊಂದು ಜ್ಞಾನದ ಮಾರ್ಗವನ್ನು ಆಮೇಲೆ ರಾಯರ ಒಂದು ಯಾವ ರೀತಿ ರಾಯರು ಪ್ರಹ್ಲಾದರೇ ರಾಯರು ಅನ್ನುವುದನ್ನು ನಮಗೆ ತೋರಿಸಿಕೊಟ್ಟಂತಹ ಗುರುಗಳ ಮಾತನ್ನು ನಾವು ನಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ತಿಳಿಸಿಕೊಡಬೇಕಾದ ಸಮಯ ಬಂದಿದೆ ಎಲ್ಲ ಸುಳಾದಿಗಳ ಅರ್ಥಗಳನ್ನು ಒಳಗೊಳಗೆ ನಾವು ಹೊಕ್ಕು ನೋಡಿ ಮಕ್ಕಳಿಗೆ ಯಥಾರ್ಥವಾಗಿ ತಿಳಿಸಿದರೆ ಅವರಿಗೆ ಸಂತೋಷ ಆಗ್ತದೆ ಇವತ್ತು ರಾಯರನ್ನು ಸೇವಿಸಿದವರು ಇನ್ನೊಬ್ಬರಿಲ್ಲ ಮಕ್ಕಳ ಮೊಟ್ಟ ಮೊದಲು ಕಲಿಯೋ ಸ್ತೋತ್ರನೇ ತಾಯಿ ಹೇಳಿಕೊಡೋ ಮಾತೆ ಪೂಜ್ಯಾಯ ರಾಘವೇಂದ್ರ ನಿಂತ ತಕ್ಷಣವೇ ನಾವು ಹೇಳೋದು ಪೂಜ್ಯಾಯ ರಾಘವೇಂದ್ರ ಎಂತಹ ಕಲಿಯುಗದ ಕಾಮಧೇನು ಅವರನ್ನು ನಿಜವಾಗಿ ಮಂದ ಭಾಗ್ಯರಿಗೆ ದೊರಕದಿವರ ಸೇವ ಯಾರಾದರೂ ನಮಗೆ ಅವರಿಗೆ ಅವರ ಸೇವೆ ನಮಗೆ ದೊರಕಿಲ್ಲ ಅಂತಂದ್ರೆ ನಾವು ಬಹಳ ಮಂದಭಾಗ್ಯರು ಯಾಕೆಂದ್ರೆ ದೀನರು ಅಂತ ಹೇಳ್ತಾರೆ ದೀನರಿಗೆ ಒಲಿ ಅಂದ್ರೆ ಅರ್ಥ ಏನಂದ್ರೆ ನಮಗೆ ಅವರ ಬಗ್ಗೆ ಯಥಾರ್ಥ ಜ್ಞಾನ ಗೊತ್ತಿಲ್ಲ ಅದಕ್ಕೆ ವಿದ್ವತ್ ಪರಿಜ್ಞೆಯ ಪಂಡಿತರಿಗೆ ಮಾತ್ರ ಗೊತ್ತಾಗ್ತದೆ ಆದರೂ ಹಾಗಂತ ಬಿಡಲಿಕ್ಕೆ ಸಾಧ್ಯ ಇಲ್ಲಲ್ಲ ಯಥಾಮತಿ ಯೋಗ್ಯತೆ ತಿಳ್ಕೊಳ್ಳಿಕ್ಕೆ ದಾಸರಾಯರ್ಗಳ ಅನೇಕ ಕೃತಿಗಳು ಅನೇಕ ಸುಳಾದಿಗಳು ನಮಗೇನಂದರೆ ಈ ಶಾಸ್ತ್ರಸಮ್ಮತವಾದ ವಿಷಯಗಳನ್ನು ಅಲ್ಲೆಲ್ಲೆಲ್ಲಿ ಅಡಗಿಸಿ ನಿಟ್ಟಿದ್ದಾರೆ ಗುರುರಾಯರು ಹೆಂಗೆ ಅಂದರೆ ರಾಯಚೂರು ಪ್ರಾಂತಕ್ಕೆ ನಮ್ಮ ಸ ನಮ್ಮ ಕಡೆಯೆಲ್ಲ ಹೇಳ್ತಾರೆ ರಾಯಚೂರು ಪ್ರಾಂತ ದಾಸರ ಪ್ರಾಂತ ದಾಸರ ನಾಡು ರಾಯರು ಚಂದ್ರಮನಂತೆ ಉಳಿದ ಎಲ್ಲ ದಾಸರಾಯರುಗಳು ನಕ್ಷತ್ರದಂತೆ ಹೊಳಿತಾ ಇದ್ದಾರಂತೆ ಒಬ್ಬೊಬ್ಬ ದಾಸರು ಒಬ್ಬ ಹರಿದಾಸರು ಇಂದಿಗೂ ಕೂಡ ರಚನೆಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಹರಿದಾಸನಾದರೂ ರಾಯರನ್ನು ಪೊಗಳದವನು ಇಲ್ಲ ಎಷ್ಟು ಹೊಗಳಿದ್ರೂ ಸಾಲದು ಎಷ್ಟು ಉಪಮೆಗಳು ಕೊಡಬೇಕು ಅವರಿಗೆ ಯಾವುದೇ ಯಾವ ಉಪಮೆ ಕೊಟ್ಟರು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ ನಾವು ಮೊಟ್ಟ ಮೊದಲಿಗೆ ನೋಡೋದಾದರೆ ಗುರುಗಳ ಬಗ್ಗೆ ನಾವು ಯಾರ ಯಾರಿಂದ ತಿಳ್ಕೋಬೇಕು ಅಂದರೆ ಯಾರು ಅವರಿಗೆ ಸ ನಿಕಟವರ್ತಿಗಳಾಗಿರ್ತಾರೋ ಅವರಿಂದ ಮಾತ್ರ ನಮಗೆ ಗೊತ್ತಾಗ್ತದೆ ರಾಘವೇಂದ್ರ ವಿಜಯದಲ್ಲಿ ಬರೆದಂತಹ ಅವರ ಸೋದರಳೆಯ ಪೂರ್ವಾಶ್ರಮದ ಸೋದರಳೆಯ ಬರೆದಂಥ ರಾಘವೇಂದ್ರ ವಿಜಯದಲ್ಲಿ ಅವರ ಸಮಗ್ರ ಚರಿತ್ರೆ ನಮಗೆ ಗೊತ್ತಾಗ್ತದೆ ಆಮೇಲೆ ಅಪ್ಪಣಾಚಾರ್ಯ ಬರೆದಂಥ ಸ್ತೋತ್ರದಿಂದ ನಮಗೆ ಗೊತ್ತಾಗ್ತದೆ ಏನು ಅಂದರೆ ದೀಪ ಸಂಯೋಜನ ಜ್ಞಾನ ಅಂತೆ ಪುತ್ರಲಾಭೆ ಭವೇದ್ರು ಏನು ನಾವು ದೀಪಗಳನ್ನು ಹಚ್ಚಿಟ್ಟು ರಾಗಿ ರಾಯರಿಗೆ ನಾವು ಬೇಡ್ಕೊಂಡ್ರೆ ನಮಗೆ ಜ್ಞಾನವನ್ನು ಕರುಣಿಸ್ತಾರೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡುವಂತಹ ಮೂರ್ತಿನ ನಾವು ಸ್ಮರಣೆ ಮಾಡಿ ನಿಜವಾಗಿ ಅಂದರೆ ನಾವು ಎಷ್ಟು ಪುಣ್ಯವಂತರೋ ಅದು ಅದು ನಮಗೆ ಅನುಭವಕ್ಕೆ ಬರೋದಿಲ್ಲ ಒಬ್ಬೊಬ್ಬ ಮನುಷ್ಯ ರಾಯರಿಂದ ಅನುಗ್ರಹ ಪಡೆದಂಥ ಒಬ್ಬೊಬ್ಬ ಮನುಷ್ಯನ ಒಂದು ನಾವು ಏನಂತಾರೆ ಅವರ ಸುಮ್ಮನೆ ಅನುಭವಗಳನ್ನೇ ನಾವು ಬರೆದ್ರೆ ಸಾವಿರಾರು ಪುಟಗಳಾಗತ್ತೆ ಒಂದು ಎರಡು ಅಲ್ಲ ಸಾವಿರಾರು ಪುಟಗಳಾಗತ್ತೆ ನಾನೊಂದು ನೀನೊಂದು ಎಲ್ಲರೂ ಒಂದೊಂದೇ ಸುಮ್ಮನೆ ಅಷ್ಟೇ ಚಿಂತನೆ ಮಾಡಿದ್ರೆ ಎಂದಿಗೂ ತಾಯಿಯಂತೆ ನಮ್ಗೆ ಸಹೃದಯಗಳು ಕರುಣಾಮಯಿಗಳು ಆ ಒಂದು ಅವರ ಕರುಣೆಯ ಕಡಲಲ್ಲಿ ನಾವು ಬರೀ ರಾಯರು ಅಂದರೆ ರೋಮಾಂಚನವಾಗುವಂತಹ ಒಂದು ಸ್ಥಿತಿ ನಮಗೆ ರಾಯರು ಕಲ್ಪಿಸಿಕೊಟ್ಟಿದ್ದಾರೆ ಅಂತಹ ಗುರುಗಳನ್ನು ಪಡೆದಂಥ ನಾವು ಎಷ್ಟು ಧನ್ಯರು ಯಾಕಂದರೆ ನಾವು ಆಚಾರ ಮಧ್ವರನ್ನ ನೋಡಿಲ್ಲ ಅವರ ಸಿದ್ಧಾಂತಗಳು ಒಂದು ಪ್ರತಿಮೆ ಒಂದು ಪ್ರತೀಕ ಅಂತಂದರೆ ರಾಯರು ರಾಯರ ಗ್ರಂಥ ರಾಯರ ಕರುಣೆ ಏನು ಏನು ಜನರ ಸೇವೆ ಜನಾರ್ದನನ ಸೇವೆ ಇವತ್ತಿಗೆ ನಾವು ನೋಡ್ತೀವಿ ಮಂತ್ರಾಲಯ ಅಂತಂದರೆ ಗೋಪಾಲದಾಸರು ಹೇಳ್ದಂಗೆ ದಿನೇ ಇಲ್ಲಿ ನೂತನ ಉತ್ಸವಗಳಾಗೋ ದಿನ ದಿನಕ್ಕೆ ಇಲ್ಲಿ ನೂತನ ವಾರ್ತೆಗಳಾಗೋ ಏನು ನಾವು ಏನು ಬಯಸಿ ಹೋಗ್ತೀವಿ ರಾಮ ನರಹರಿ ವೇದವ್ಯಾಸ ರೂಪದಿಂದ ಕೃಷ್ಣ ರೂಪದಿಂದ ನಿಂತು ಎಲ್ಲರಿಗೂ ಏನು ಬೇಕು ಇಹ ಪರ ಎರಡನ್ನೂ ಕೊಡ್ತಾರೆ ನಾವು ಏನು ಮಾಡ್ತೀವಿ ನಮಗೆ ಬೇಕಾದ ಇಹದ ಸೌಖ್ಯಗಳನ್ನು ಮಾತ್ರ ನಾವು ವಿಚಾರ ಮಾಡ್ತಾ ಹೋಗ್ತೀವಿ ಆದರೆ ಪರದ ಸೌಖ್ಯವಾದ ನಮಗೆ ಬೇಕಾದ ಜ್ಞಾನ ಜ್ಞಾನದಕ್ಕಿಂತ ನ ಜ್ಞಾನೇನ ಸದೃಶ ನಮಗೆ ಜ್ಞಾನಕ್ಕಿಂತ ಯಾವುದೂ ಮಿಗಿಲಾದ ವಸ್ತು ಇಲ್ಲ ಅದರಿಂದ ನಾವು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಕೃಷ್ಣಾವಧೂತರ ಅನೇಕ ಕೀರ್ತನ ಅವರಿಗೆ ಹತ್ತಿರವಾದ ನಿಕಟವರ್ತಿಗಳಾದ ಅಪ್ಪಣಾಚಾರ್ಯರ ಸ್ತೋತ್ರ ಹಾಗೂ ಕೃಷ್ಣಾವಧೂತರ ಒಂದು ಅವರು ಬರೆದಂಥ ಪಟಲಗಳು ಏಕ್ ನಾವೆಲ್ಲ ದೇಕಾದಶ ಪಟಲ ನಾವೆಲ್ಲ ಪ್ರಾರ್ಥನಾ ಇದಾವೆ ಪ್ರದಕ್ಷಿಣಾ ಗಾಥಾಸ್ತುತಿ ಅಂತ ಮಾಡ್ತೀವಿ ಅದರಲ್ಲಿ ಅವರ ಕೀರ್ತಿ ಈ ರೀತಿ ಒಂದು 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 ಈ ಶಾಸ್ತ್ರಗಳ ಒಂದು ಶ್ರವಣಗಳ ನಮಗೆ ಅಧ್ಯಯನಗಳು ಇಲ್ಲ ಅಂದರೂ ಕೂಡ ತಿಳಿದ ಒಬ್ಬ ಜ್ಞಾನಿಗಳಿಂದ ಅದರ ಅರ್ಥಗಳನ್ನು ಚಿಂತೈಸ್ಕೊಂಡು ಅರ್ಥೈಸಿಕೊಂಡು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳಿ ಈ ನಮ್ಮ ಒಂದು ಪರಂಪರೆಯಲ್ಲಿ ರಾಯರ ಕರುಣೆಯನ್ನು ಹೇಳ್ತಾ ನಮ್ಮ ಸಿದ್ಧಾಂತಗಳನ್ನು ಮಕ್ಕಳಿಗೆ ನಾವು ಬೋಧಿಸೋ ಕಾಲ ಈಗ ಕೂಡಿ ಬಂದಿದೆ ಯಾಕಂತಂದರೆ ರಾಮ ಬಂದಿದ್ದಾನೆ ರಾಮನ ಹಿಂದೆ ರಾಘವೇಂದ್ರನೂ ಹಿಂದೆ ಜ ಜೊತೆಗೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಭ ಭಗವಂತ ನಮಗೆ ಜೊತೆಗೆ ಯಾವಾಗಲೂ ಜೊ ಜೊತೆ ಜೊತೆಯಾಗಿ ಇರ್ತಾ ಇದ್ದಾನೆ ಈಗ ರಾಮ ಸ್ಥಾಪನೆ ಆಯಿತು ರಾಮ ರಾಜ್ಯ ಸ್ಥಾಪನೆ ಅಂದರೆ ನಮ್ಮ ಮಕ್ಕಳನ್ನೆಲ್ಲ ನಾವು ರಾಯರ ಕರುಣೆ ರಾಯರ ಇದಕ್ಕೆ ಕಲ ಶಾಲೆಗೆ ಕಳಿಸ್ಬೇಕು ನಾವು ವಿದ್ಯಾ ವಿದ್ಯಾಪೀಠಕ್ಕೆ ಯಾಕೆ ಗೊತ್ತಾ ರಾಯರು ದೈತ್ಯ ಬಾಲಕರಿಗೆಲ್ಲ ಪ್ರಹ್ಲಾದನಾಗಿದ್ದಾಗ ದೈತ್ಯ ಬಾಲರಿಗೆ ಬೋಧಿಸಿ ಅವರಿಗೆ ಮುಕ್ತಿ ಮಾರ್ಗಕ್ಕೆ ತೊಗೊಂಡು ಹೋದ್ರಂತೆ ನಾನು ಒಬ್ಬರೇ ಮುಕ್ತಿಗೆ ಬರೋದಿಲ್ಲ ಎಷ್ಟೋ ಜನ ಬಿದ್ದಾವೆ ಅವು ನನ್ನೆಲ್ಲ ಸ್ನೇಹಿತರು ಅವ್ರಿಗೆ ಏನು ಜ್ಞಾನ ಇಲ್ಲ ಚಂಡಾಮರ್ಕರ್ ಅವ್ರನ್ನೆಲ್ಲ ಕೆಡಿಸಿಬಿಟ್ಟಿದ್ದಾರೆ ಇವರೆಲ್ಲರನ್ನು ನಾನು ಸರಿಹಾದಿಗೆ ತೊಗೊಂಡು ಬರಬೇಕು ಅಂದಾಗ ಒಂದಿನ ಚಂಡಾಮರ್ಕರೆಲ್ಲ ಹೋದಾಗ ನಾರದ್ರಿಗೆ ಇದು ಮಾಡ್ತಾ ಇರ್ತಾರಂತೆ ಆಟ ಆಡ್ಕೊಳ್ಳಿ ಅಂತ ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ ಹೋದಾಗಿ ಇವರು ಚೆನ್ನಾಗಿ ಹೇಳ್ತಾರೆ ಪ್ರಹ್ಲಾದರು ಬೇಡಿರೋ ಬಾಲಕರೀರ ಆಡುವ ಆಟಗಳೆಲ್ಲ ಗಾಢನೇ ನೀವೆಲ್ಲ ನಾ ಮಾತಾಡುವಂಥದ್ದು ಕೇಳಿರೋ ನೋಡಿರೋ ನಿಮ್ಮಂಥವರು ಆಡಿ ಕೆಟ್ಟ ಹೋದರಯ್ಯ ಮಾಡಿರೋ ಮುಕ್ತಿ ಸಾಧನ ಮಾಡೇನೆಂದರೆ ಮುಂದಿಲ್ಲ ನೋಡಿರೋ ಆಯುಷ್ ಓಡು ತಿಹವು ದಿನಗಳು ಪ್ರೌಢ ಚಂಡಾಮರ್ಕಾರಿ ಆಡಿದ ಮಾತುಗಳಿಂದ ಗಾಢಾನೆ ಸಂಸಾರವೆಂಬೋ ಬೇಡಿಯು ತಪ್ಪದು ನಿಮಗೆ ಬೇಡಿ ಬಿದ್ದರೆ ಸೌಖ್ಯ ಬೇಡಿದರೆ ಬರುವುದಂಟೆ ಬೇಡದೇ ಅದರಂತೆ ದುಃಖ ಗಾಢಾನೆ ಬರುವುದು ತಾನೇ ಸಕಲ ಪ್ರಾಣಿಗಳಲ್ಲಿ ಸುಖವ ಚಿಂತಿಸಿರಿ ನೀವು ಸಕಲರಲ್ಲಿರುವ ಹರಿ ಸುಖವ ಕೊಡುವುದು ನಿಮಗೆ ಭಕುತಿ ಮಾಡಿರೋ ನೀವು ಭಕ್ತ ವತ್ಸಲನಲ್ಲಿ ಭಕುತಿ ಧ್ರುವರಾಯ ಮುಕ್ತಿ ಪಡೆದನು ಮತ್ತೆ ಭಕುತಿಗೆ ಸರಿ ಇಲ್ಲ ಸಕಲ ಸಾಧನಗಳು ಅಂತ ತುಚ್ಛ ವಿಷಯಗಳೆಲ್ಲ ಇಚ್ಛೆ ಮಾಡಬೇಡಿರೋ ಇಚ್ಛೆ ಫಲವಿಲ್ಲ ಹೆಚ್ಚು ದುಃಖವೇ ಮತ್ತೆ ಇಚ್ಛೆ ಬಿಟ್ಟರೆ ಸೌಖ್ಯ ಹೆಚ್ಚು ಮತ್ತಷ್ಟು ನಿಮಗೆ ಅಚ್ಚುತಾನಂತಹ ರೇ ಸಚ್ಚಿದಾನಂದ ಎಂದು ಉಚ್ಚ ಸ್ವರದಿಂದಲೀ ಉಚ್ಚಾರ ಮಾಡಿರು ಅಚ್ಚುತಾನಂಥ ದ್ರೀಶ ಮೆಚ್ಚುವನು ಇದರಿಂದ ಅಂತ ಹೇಳ್ತಾರೆ ಯಾಕೆ ಅಂದರೆ ಸಚ್ಚಿದಾನಂದ ನೋಡಿ ಉಪಾಸನೆ ಮಾರ್ಗ ಸತ್ ಚಿತ್ ಆನಂದ ಆತ್ಮ ಅಂತಲೇ ನಾವು ಪೂಜೆ ಮಾಡಿ ಆ ಧ್ಯಾನ ಮಾಡಬೇಕು ಅದನ್ನು ಕೂಡ ಹೇಳಿಕೊಟ್ರು ಮತ್ತು ಭಕ್ತಿ ಮಾಡಿರು ನೀವು ನವವಿಧ ಭಕ್ತಿಗಳಲ್ಲಿ ಪ್ರಹ್ಲಾದರ ನಾರದರ ಭಕ್ತಿ ಸೂತ್ರಗಳನ್ನು ನಾವು ನೋಡ್ತೀವಿ ನಾರದರು ಏನು ಅವರಿಗೆ ಹೇಳಿದರು ಉಪದೇಶ ಮಾಡಿದ್ರು ಅದೆಲ್ಲ ಭಕ್ತಿ ಸೂತ್ರಗಳನ್ನು ಮುಂದೆ ಪ್ರಹ್ಲಾದರಾಯರು ಅಳವಡಿಸ್ಕೊಂಡ್ರು ಆ ಭಕ್ತಿಯಿಂದನೇ ಇಷ್ಟು ನವವಿಧ ಭಕ್ತಿಗಳ ಇದು ಜಾಗೃತಿ ಆಗಿದ್ದು ಈ ರೀತಿ ನಾವು ಪ್ರಹ್ಲಾದರ ಒಂದು ಅವತಾರವನ್ನು ನೋಡಿದಾಗ ದೈತ್ಯ ಬಾಲಕರಿಗೆಲ್ಲ ಬೋಧಿಸಿದವರು ಅವ್ರನ್ನೆಲ್ಲ ನಾವು ಮುಕ್ತಿ ಕರ್ಕೊಂಡು ಬರಬೇಕಾಗಿದೆ ಅಂತಹ ಮುಕ್ತಿಗೆ ಕರ್ಕೊಂಡು ಬರೋ ನಮ್ಮ ನಮ್ಮ ನಾವು ಅಂತಹ ಮಂದಮತಿಗಳೇ ಯಾಕಂತಂದರೆ ನಮಗೇನು ಜ್ಞಾನ ಗೊತ್ತಿಲ್ಲ ಆದರೆ ಅವರ ಒಂದು ಅವರ ಪಾದ ಸೇವೆ ಅವರ ಪಂಚಾಮೃತ ಸೇವನೆ ಅವರ ಪರಿಮಳ ಪ್ರಸಾದ ಸೇವನೆ ಅವರ ಪಾದೋದಕ ಮೃತ್ತಿಕೆ ಮಂತ್ರಾಕ್ಷತೆ ಎಂತಹ ಬಲಗಳಿದೆ ಅಂತಂದರೆ ಭೂತ ಪ್ರೇತ ಪಿಶಾಚಾದಿ ಪೀಡಾತಸ್ಯನ ಜಾತೆ ಅದು ಯಾವ ಭೂತ ಪ್ರೇತ ನಮಗೆ ಈ ಕಣ್ಣಿಗೆ ಕಾಣದ ಅಗೋಚರವಾದ ದುಷ್ಟಶಕ್ತಿಗಳು ಏನು ಕಾಡ್ತಾ ಇದೆಯೋ ಸ್ವಾಮಿ ತಂದೆ ರಾಘವೇಂದ್ರ ನಮ್ಮನ್ನು ರಕ್ಷಣೆ ಮಾಡುವ ಅಂದರೆ ಸಾಕು ಬಂದು ಕಾಯ್ತಾರಂತೆ ಇವತ್ತು ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ನಿಜವಾಗಿ ಅಂತಂದರೆ ನಮಗೆ ಪರಿಮಳ ಗ್ರಂಥ ರಾಯರ್ ಬರೆದ ಪರಿಮಳ ಗ್ರಂಥ ಪರಿಮಳ ಗ್ರಂಥ ಯಾವ ಮಹ ಮಟ್ಟಕ್ಕಿದೆಯೋ ಎಲ್ಲ ವಿದ್ವಾಂಸರಿಗೆ ಗೊತ್ತು ಆದರೆ ಮನೆಯಲ್ಲಿಟ್ಟಾದರೂ ಪೂಜೆ ಮಾಡಿ ಅಂದರೆ ಎಲ್ಲರ ಮನೆಯಲ್ಲಿ ಪರಿಮಳ ಗ್ರಂಥ ಬರ್ತಾ ಇದೆ ಅದು ಒಂದು ಅನುಗ್ರಹವೇ ಅಂತ ನಾವು ಅನ್ಭಾವಿಸಬೇಕು ಆ ರೀತಿ ಅಲ್ಲಿ ನಾವು ಮಂತ್ರಾಕ್ಷತೆ ಕೇವಲ ಹೂ ಏರಿಸಿ ಕೈ ಮುಗಿರಿ ಸಾಕು ರಾಯರ ಗ್ರಂಥ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ ರಾಯರ ಒಂದು ಸಂ ಸನ್ಯಾಸ ತೊಗೊಳ್ಬೇಕಾದ್ರೆ ತಮಗೆಲ್ಲ ಗೊತ್ತು ವಿಷಯ ನನ್ನ ಮಗು ಚಿಕ್ಕದು ಹೆಂಡತಿ ಚಿಕ್ಕವಳು ನಾನು ಸನ್ಯಾಸ ತೊಗೊಳ್ಳಲ್ಲ ಸುಧೀಂದ್ರರಿಗೆ ಅವರು ಹೇಳ್ತಾರೆ ಆದರೆ ಸುಧೀಂದ್ರ ತೀರ್ಥರು ಸರಿ ಹಾಗಾದರೆ ಅಂದರೆ ಸರಸ್ವತಿ ದೇವಿ ಬಂದವರ ಸ್ವಪ್ನದಲ್ಲಿ ಬಂದು ಈ ಸಾರಸ್ವತ ಲೋಕದಲ್ಲಿ ನೀನು ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಈ ವೇದ ಸಾಮ್ರಾಜ್ಯವನ್ನು ನೀನು ಆಳಬೇಕಾಗಿದೆ ನೀನು ಒಂದು ವೇಳೆ ಸನ್ಯಾಸಿಯಾದರೆ ನಿನ್ನ ಇದು ಸ್ಥಾನವನ್ನು ಬಿಟ್ಟು ನಾನು ಎಲ್ಲೂ ಕದಲೋದಿಲ್ಲ ಅಂತ ಸರಸ್ವತಿ ಆಜ್ಞೆ ಮಾಡ್ತಾಳಂತೆ ಹೇಳ್ತಾರೆ ನಾರಾಯಣ ಪಂಡಿತ ಇದರಲ್ಲಿ ಸುಮ ರಾಘವೇಂದ್ರ ವಿಜಯದಲ್ಲಿ ಭಗವ ಸರಸ್ವತಿ ರಾಯರ ನಾಲಿಗೆಯನ್ನೇ ನಾಟ್ಯರಂಗವನ್ನು ಮಾಡಿ ಕುಣಿದ್ಳಂತೆ ಅವಳು ಮುಡಿದ ಹೂವುಗಳು ಬಿದ್ದ ಪರಿಮಳವೇ ಪರಿಮಳ ಗ್ರಂಥವಾಗಿ ಹೊರಗೆ ಬಂತು ಅಷ್ಟು ಪರಿಮಳ ಗ್ರಂಥದ ಮಹತ್ವ ವಿದ್ವತ್ ಪರಿಜ್ಞೆ ವಿದ್ವತ್ ಜನರಿಗೆ ಮಾತ್ರ ಗೊತ್ತು ಅದು ಹೇಳಿದ ಒಂದೆರಡು ಸುಮ್ಮನೆ ಆಯ್ದುಕೊಂಡದ್ದು ಅದೇನಂತಾರಲ್ಲ ಅವರು ಒಂದು ಹೇಳಿದ ಒಂದು ಸಣ್ಣ ಒಂದು ವಾಕ್ಯವನ್ನು ಹಿರಿಯರು ಹೇಳಿದ ಒಂದು ಸಣ್ಣ ವಾಕ್ಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹೊರತಾಗಿ ಅಂಥ ಅಲ್ಪಯೋಗ್ಯತೆ ನಾನು ಅವರ ಬಗ್ಗೆ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ನಾವು ಏನು ಕೊಡಬಲ್ಲೆವು ಈ ಸಪ್ತಾಹ ರೂಪದ ಸಪ್ತಾಹದಲ್ಲಿ ನಾವು ಅವ್ರಿಗೆ ಏನು ಕೊಡಬಲ್ಲೆವು ಏನೇನೇನು ಅವರು ಮಾಡಿದ ಕರುಣೆಗೆ ನಾವು ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ನಮಸ್ಕಾರ ಭಕ್ತಿಪೂರ್ವಕ ನಮಸ್ಕಾರಮ್ಮ ಕಾಯಾವಾಚ ಮನಸ್ಕಾ ಮನಸ ನಾವು ಗುರುರಾಯರ ಸ್ಮರಣೆ ಮಾಡ್ತಾ ಅವರಿಗೆ ನಮಸ್ಕಾರವನ್ನು ಮಾಡೋಣ ಅಂತ ಹೇಳ್ತಾ ಈ ನಮ್ಮ ಜನ್ಮವನ್ನು ಉದ್ಧಾರ ಮಾಡಿದಂತಹ ಆ ಗುರುಗಳಿಗೆ ಆ ಗುರುಗಳನ್ನು ಕಲ್ಪಿಸಿಕೊಟ್ಟಂತಹ ನಮಗೆ ಹರಿವಾಯು ಗುರುಗಳಿಗೆ ಎಲ್ಲರಿಗೂ ಸ್ಮರಣೆ ಮಾಡ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಂಥ ಆಚಾರ್ಯರಿಗೂ ಹಾಗೂ ಪೂಜ್ಯ ಸ್ವಾಮೀಜಿಯವರ ಪದ ತಲೆಕ್ಕೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ ಈ ನನ್ನ ನಾಲ್ಕು ನುಡಿನ ಮನಗಳನ್ನು ರಾಘವೇಂದ್ರ ಗುರು ಅಂತರ್ಗತ ಮನು ನಾಮಕ ಭಾರತಿ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲ ರಾಮಚಂದ್ರ ಪ್ರೀತ್ಯರ್ಥಂ ಸುಪ್ರೀತ ವರದ ಮಧ್ವಾ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ